ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 8 ಇಸ್ರಾಯೇಲ್ಯರ ಪುನರ್ಸ್ಥಾಪನೆ ಪುಟ 187. ಆಗ ನಾವು ಉತ್ತರಿಸಿ ಹೇಳುವುದೇನೆಂದರೆ ಈ 10 ಕುಲಗಳಲ್ಲಿ ಸಿದ್ಧರಾದವರಿಗೆ ಮತ್ತು ನಂಬಿಗಸ್ತರಿಗೆ ಅಡಚಣೆಯುಂಟಾಯಿತು ಮತ್ತು ಅವರು ಪಾಳು ಬೀಳುವಿಕೆಯ 70 ವರ್ಷಗಳ ನಂತರ ತಮ್ಮ ದೇಶಕ್ಕೆ ಹಿಂದಿರುಗಿ ಹೋಗಲಿಲ್ಲ ಎಂಬುದಕ್ಕೆ ಯಾವ ಪುರಾವೆಯೂ ಇರುವುದಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಅವರುಗಳಿಗೆ ಹಿಂದಿರುಗಿ ಹೋಗುವ ಸ್ವತಂತ್ರವಿತ್ತು ಮತ್ತು ಕೆಲವರು ಅದನ್ನು ಕಾರ್ಯಗತಗೊಳಿಸಿದರು. ಸ್ಕ್ರಿಪ್ಚರ್ ಸ್ಟಡೀಸ್ ವಾಲ್ಯೂಮ್ 3ನಲ್ಲಿ, ಅಂದರೆ ಸತ್ಯವೇದ ಗ್ರಂಥಾಧ್ಯಯನ ಸಂಪುಟ 3ರಲ್ಲಿ, ಅವರು 10 ಕುಲಗಳು. ಇವರು ಇಸ್ರಾಯೇಲ್ಯರ ಒಡಂಬಡಿಕೆಯನ್ನು ಪರಿತ್ಯಜಿಸಿ ವಿಗ್ರಹಾರಾಧಕರುಗಳು, ಅವಿಶ್ವಾಸಿಗಳು ಮತ್ತು ಕಾರ್ಯತಃ ಅನ್ಯಜನರಾದವರು ಎಂಬುದನ್ನು ಉಲ್ಲೇಖಿಸಿದ ನಂತರದಲ್ಲಿ ನಿಮ್ಮ ವರದಿಗಾರರು ಮುಂದುವರೆದು, ಇದು ಸಂಪೂರ್ಣವಾಗಿ ಸರಿಯಾದದ್ದು. 10 ಕುಲಗಳವರು ತಮ್ಮ ಧರ್ಮತ್ಯಾಗ ಮಾಡಿದರು ಮತ್ತು ಅವರನ್ನು ಮೋಶೆಯ ಒಡಂಬಡಿಕೆಯಿಂದ ವಿಚ್ಛೇದನಗೊಳಿಸಲಾಯಿತು ಯೆರೆಮೀಯ 3:8 ಎಂದಿದ್ದಾರೆ. ಆದರೆ ಅವರು ಸಂಗಾತಿಯ ಆಭರಣವನ್ನು ಉದಾಸೀನ ಮಾಡಿದ್ದಾರೆ. ಅವರುಗಳು ಇನ್ನೂ ನೂತನ ಹಾಗೂ ಉತ್ತಮವಾದ ಒಡಂಬಡಿಕೆಯೊಂದಿಗೆ ಪುನರ್ವಿವಾಹ ಮಾಡಿಕೊಳ್ಳಬೇಕಾಗಿದೆ. ಏಷಾಯ 54:4-8 ವಚನಗಳು, ಹೋಶೇಯ 2:7-19 ವಚನ, ಯೆರೆಮೀಯ 31:31-33 ವಚನಗಳು. ಇಸ್ರಾಯೇಲ್ಯರು ಕಾರ್ಯತಃ ಅನ್ಯಜನರು ಮತ್ತು ಈ ದಿನದವರೆವಿಗೆ ಅನ್ಯಜನರಂತೆ ಪರಿಗಣಿಸಲ್ಪಟ್ಟಿದ್ದಾರೆ. ಆದರೆ ಅದು ಎಫ್ರಾಯೀಮನು ಬಲಿಷ್ಠನಾಗುವನು, ಅವನ ಸಂತತಿಯವರೇ ಹೇರಳವಾಗಿ ಹುಟ್ಟುವರು. ಆದಿಕಾಂಡ 48:19 ಎಂಬ ಪ್ರವಾದನೆಗನುಸಾರವಾಗಿ ಅದೇ ಎಫ್ರಾಯೀಮನ ಸಂತತಿಯವರಾದ ಇಸ್ರಾಯೇಲ್ಯರನ್ನು ಅಳತೆ ಮಾಡಲು ಲೆಕ್ಕಿಸಲು ಸಾಧ್ಯವಿಲ್ಲ. ಅವರುಗಳು ಲೋ ಅಮ್ಮಿ, ಅಂದರೆ ನೀವು ನನ್ನ ಪ್ರಜೆಯಲ್ಲ, ನಾನು ನಿಮ್ಮ ದೇವರಲ್ಲ. ಹೋಶೇಯ 1:9-10 ವಚನ, ಅಂದರೆ ಅವರು ಹೆಸರು ಮಾತ್ರ ಅನ್ಯಜನರು. ಮೇಲಿನ ಹೇಳಿಕೆಯ ಬಗ್ಗೆ ನಾವು ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೇವೆ. ಕರ್ತನಿಗೆ ಪುನರ್ವಿವಾಹವಾಗಿಲ್ಲ ಅಥವಾ ಆತನು 10 ಕುಲವನ್ನು ಪುನರ್ವಿವಾಹ ಮಾಡಿಕೊಳ್ಳುವುದೂ ಇಲ್ಲ. ಉಲ್ಲೇಖನಗಳು ಈ ತರಹದ ಯಾವುದನ್ನು ರುಜುವಾತು ಪಡಿಸುವುದೂ ಇಲ್ಲ. ಹೋಶೇಯನು ಕೆಲವು ಕೆಟ್ಟ ಜನರ ಕಠಿಣ ಚಿತ್ರಣವನ್ನು ನೀಡಿದ್ದಾನೆ. ಹೋಶೇಯನು 1:4-6-7 ವಚನಗಳಲ್ಲಿ 10 ಕುಲಗಳನ್ನು 2 ಕುಲಗಳಿಂದ ಪ್ರತ್ಯೇಕವಾದುದೆಂದು ತೋರಿಸುವಂತೆ ಕಂಡುಬರುತ್ತದೆ. ಆದರೆ ಇನ್ನು ಮುಂದೆ ಕರುಣೆಯನ್ನು ಭರವಸೆಯನ್ನು ಕೊಡುವುದಿಲ್ಲ, ಬದಲಾಗಿ 10 ಸಂಪೂರ್ಣವಾಗಿ ತೆಗೆದುಹಾಕುವುದು ಮತ್ತು ಯೂದಾಯದ ಮೇಲೆ ಕರುಣೆ ತೋರುವುದಾಗಿದೆ. 9:10 ವಚನಗಳು ಒಲಿವ ಮರದ ಸ್ವಾಭಾವಿಕ ಕೊಂಬೆಗಳಾದ ಎಲ್ಲ ಇಸ್ರಾಯೇಲ್ಯರು ಒಂದು ಸಮಯದ ನಿರಾಕರಣೆಯನ್ನು ಮತ್ತು ಆತ್ಮೀಕ ಇಸ್ರಾಯೇಲ್ಯರ ಮೂಲ ಬೇರು ಅಥವಾ ವಾಗ್ದಾನದಲ್ಲಿ ಕಸಿ ಮಾಡುವುದನ್ನು ತೋರಿಸುತ್ತದೆ. ಅವರುಗಳು ಅನ್ಯ ಜನರಿಂದ ಬಂದವರು, ಕರ್ತನಿಂದ ತನ್ನ ಜನರಿಗಾಗಿ ಈ ಹಿಂದೆ ಮಾನ್ಯತೆ ಪಡಕೊಳ್ಳದವರು, ಅಪರಿಚಿತರಾದವರು, ಪರಕೀಯರು ಮತ್ತು ಇಸ್ರಾಯೇಲ್ಯರ ಪ್ರಜಾ ಸಮೂಹಕ್ಕೆ ಹೊರಗಿನವರು. ಆದರೆ ಈಗ ಕ್ರಿಸ್ತನ ಮೂಲಕ ಹತ್ತಿರಕ್ಕೆ ತರಲ್ಪಟ್ಟು ಭಾಗಿದಾರರಾಗಿದ್ದಾರೆ. ಈ ವೇದವಚನದ ಅನ್ವಯವನ್ನು ಅಪೋಸ್ತಲನಾದ ಪೌಲನು ಈ ರೀತಿಯಲ್ಲಿ ರೋಮಾಪುರ 9:23-26 ವಚನಗಳಲ್ಲಿಯೂ, ಹೋಶೇಯನು 1:10-11 ವಚನದಲ್ಲಿ ನಿರಾಕರಣೆಯ ಸಮಯದಲ್ಲಿ ಮತ್ತು ಆತ್ಮೀಕ ಇಸ್ರಾಯೇಲ್ಯರನ್ನು ಮಾನ್ಯ ಮಾಡುವ ಸಮಯದಲ್ಲಿ ಯೂದಾಯ ಮತ್ತು ಇಸ್ರಾಯೇಲ್ ಒಂದೇ ಶಿರಸ್ಸಿನಡಿಯಲ್ಲಿ ಪುನರ್ ಒಗ್ಗೂಡುವುದು ಎಂದು ಪ್ರಕಟಿಸಿದ್ದಾನೆ. ಹೋಶೇಯ 2:1-7 ವಚನಗಳಲ್ಲಿ ಒಂದು ರುಜುವಾತುಗಳಲ್ಲಿ ಪ್ರಸ್ತಾಪಿಸಲ್ಪಟ್ಟಿದೆ. ಅದೇನೆಂದರೆ ಈ ವಚನಗಳ ಜಾಗರೂಕ ಹುಡುಕುವಿಕೆಯು ನಮ್ಮ ಕರ್ತನು ಅವರನ್ನು ಪುನರ್ವಿವಾಹವಾಗುತ್ತಾನೆಂಬ ಯಾವ ವಾಗ್ದಾನವನ್ನು ಮಾಡಿಲ್ಲವೆಂಬುದನ್ನು ಬಹಿರಂಗಪಡಿಸುತ್ತದೆ. ವಚನ 13ರವರೆವಿಗೆ ಓದಿದರೆ ವ್ಯತಿರಿಕ್ತತೆಯ ರುಜುವಾತಾಗುತ್ತದೆ. ನಂತರದಲ್ಲಿ 14-18 ವಚನಗಳು ಈ ದಂಗೆಯ ಜನರಿಗೆ ಅಬ್ರಹಾಮನ ನಿಜವಾದ ಸಂತಾನದ ಸಹಸ್ರಮಾನದ ಆಳ್ವಿಕೆಯು ತೆರೆಯಲಿದೆ ಎಂಬ ನಿರೀಕ್ಷೆಯ ಬಾಗಿಲನ್ನು ತೋರ್ಪಡಿಸುತ್ತದೆ. ಗಲಾತ್ಯ 3:16-29 ವಚನ,
18ನೇ ವಚನವು ಈ ನಿರೀಕ್ಷೆಯ ಬಾಗಿಲಿನ ದಿನಾಂಕವನ್ನು ಅದು ಸಂಕಟದ ಸಮಯದ ನಂತರ ಯುದ್ಧಗಳು ಇನ್ನಿಲ್ಲವಾಗುವಾಗ ಎಂಬುದಾಗಿ ಕಂಡುಬರುತ್ತದೆ ಎಂತೆಂಬುದೇ.